ನಮ್ಮ ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ರಾಮು ದೊಡ್ಡಮನೆ. ಒಂದೇ ತಿಂಗಳಲ್ಲಿ ನಾಲ್ಕು ಬಾರಿ ಅಕ್ರಮವಾಗಿ ಸಾಗಾಟವಾಗುತ್ತಿದ್ದ ಪಡಿತರ ಅಕ್ಕಿ ತುಂಬುವ ಲಾರಿಗಳನ್ನು ಚಳ್ಳಕೆರೆ ತಹಶೀಲ್ದಾರ್ ಎನ್ ರಘುಮೂರ್ತಿ ನೇತೃತ್ವದಲ್ಲಿ ಬಲೆ ಬೀಸಿ ದಂಧೆಕೋರರಿಗೆ ಜಡೆ ಮುರಿ ಕಟ್ಟಿ ಸುಮಾರು ಕ್ವಿಂಟಲ್ ಪಡಿತರ ಅಕ್ಕಿಯನ್ನು ವಶಪಡಿಸಿಕೊಂಡಿರುವ ತಾಲೂಕು ಆಡಳಿತ ಎಂದು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಹರಾಜು ಪ್ರಕ್ರಿಯೆ ನಡೆಸಿದ್ದಾರೆ. ಚಳ್ಳಕೆರೆ ನಗರದ ಹೊರ ಒಲಯದ ಗೋದಾಮಿನಲ್ಲಿ ಸ್ಟಾಕ್ ಮಾಡಲಾಗಿದ್ದ ಅಕ್ಕಿಯನ್ನು ಸರ್ಕಾರದ ಮಾರ್ಗಸೂಚಿಯಂತೆ ಇಂದು ಹರಾಜು ಪ್ರಕ್ರಿಯೆ ಮಾಡಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ರಘುನಾಥ ಬಾಬು ಹಾಗೂ ಸೋಮಶೇಖರ ಎಂಬುವರು ಟೆಂಡರ್ದಾರರು ಪಡೆದುಕೊಂಡಿದ್ದಾರೆ. ಹರಾಜು ಪ್ರಕ್ರಿಯೆಯ ವೇಳೆ ತಹಶೀಲ್ದಾರ್ ರಘುಮೂರ್ತಿ ಮಾತನಾಡಿ, ಬಡ ಕುಟುಂಬಗಳ ಜೀವನೋಪಾಯಕ್ಕೆ ಅನ್ನಭಾಗ್ಯ ಯೋಜನೆ ಪಡಿತರ ಅಕ್ಕಿ ನೀಡಲಾಗುತ್ತದೆ. ಆದರೆ ಅಕ್ರಮವಾಗಿ ಸಾಗಾಟ ಮಾಡಿಕೊಂಡು ದಂಧೆ ಮಾಡುವ ದಂಧೆಕೋರರನ್ನು ಒಂದೇ ತಿಂಗಳಲ್ಲಿ ಎಡೆ ಮುರಿ ಕಟ್ಟಿ ಪ್ರಕರಣ ದಾಖಲಿಸಿದೆ. ಆದ್ದರಿಂದ ಇಂದು ಗೋದಾಮಿನಲ್ಲಿದ್ದ ಪಡಿತರ ಅಕ್ಕಿಯನ್ನು ಹರಾಜು ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಆಹಾರ ನಿರೀಕ್ಷಕ ಶ್ರೀನಿವಾಸ್ ಹಾಗೂ ಅಧಿಕಾರಿ ವರ್ಗದವರು ಟೆಂಡರ್ದಾರರು ಪಾಲ್ಗೊಂಡಿದ್ದರು. ಇನ್ನಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.